Shubha Punja, Neena Samashwat, Sparsha, and director Hriday Shiva. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಈ ಮನೇಲಿ ನನಗೊಂದು ರೂಮ್ ಇದೆಯಾ? ಇದೆ, ಬಾತ್ರೂಮ್ ಬಾತ್ರೂಮ್ ಇದೆ, ಸ್ಟೋರ್ ರೂಮ್ ಇದೆ. ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಫೈನ್ ಸರ್. ವೆಲ್ಕಮ್ ಟು ಮಜಾ ಟಾಕೀಸ್. ಅಶ್ವತ್, ವೆಲ್ಕಮ್ ಟು ಮಜಾ ಟಾಕೀಸ್. ಸ್ಪರ್ಶಾ, ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ, ಕೂತ್ಕೊಳ್ಳಿ, ಪ್ಲೀಸ್ ಕಮ್. ಅಲ್ಲ, ನಿಂಗೆ ಒಂಚೂರಾದ್ರೂ ಏನಾದರೂ ಕಾಮನ್ ಸೆನ್ಸ್ ಡೀಸೆನ್ಸಿ ಅನ್ನೋದಿದೆಯಾ? ಮೊಬೈಲ್ ಇರೋದು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈ ಸಲ ಕಪ್ ನಂದೆ. ಇವಳು ನಂಬ್ಕೊಂಡ್ರೆ ಚಿಪ್ ನಂದೆ. ಅಲ್ಲ, ಫೋನ್ ಇರೋದು ಕಮ್ಯುನಿಕೇಟ್ ಮಾಡೋದಕ್ಕೆ. ವಾಪಸ್ ಫೋನ್ ಮಾಡ್ತೀನಿ ಅಂದಾಗ ಫೋನ್ ಮಾಡಬೇಕು, ಗೊತ್ತಾಯ್ತಾ? ಏನೋ ಸೋಕಿಗೋಸ್ಕರ ಐ ಮೀನ್ ಶೂಟಿಂಗ್, ಐ ಆಮ್ ಬಿಸಿ ಅನ್ನೋದಲ್ಲ. ನಿನ್ ಬಗ್ಗೆ ನಾನು ಹೇಳ್ತಾ ಇರೋದು. ನಿನ್ ಬಗ್ಗೆ? ನಿನ್ ಬಗ್ಗೆ. ಶುಭ ಪುಂಜ, ಗಂಡುಂಜ, ಹೆಣ್ಣುಂಜ. ಮೊಬೈಲ್ ಇರೋದು ಏನಕ್ಕೆ ಹೇಳು? ನಂಗೆ ಇಷ್ಟ ಇಲ್ಲ ಕಣೋ ಒಂದು ಮೊಬೈಲ್. ಮತ್ತೆ ಇನ್ನೇನು ಇಷ್ಟ? ಸೆಲ್ಫ್ ಅಬ್ಸೆಸ್ಡ್ ಅಂತ ನನಗೆ ಹೇಳ್ತಾ ಇರೋದು. ಶುಭ, ವಾಟ್ ಇಸ್ ಜಯ ಮಹಲ್? ಇಟ್ಸ್ ಅ ಇದೊಂದು ಹಾರರ್ ಥ್ರಿಲ್ಲರ್. ನೀನು ಇರಬೇಕು ಅಂದ್ರೆ ಇನ್ನೇನು ಇರೋಕ್ಕೆ ಸಾಧ್ಯ? ಆಮೇಲೆ ಅದ್ ಪಿಕ್ಚರ್ ಬಗ್ಗೆ ಡೈರೆಕ್ಟರ್ ಹೇಳ್ತಾರಲ್ವಾ? ಹೇಳಿ, ನಿಂಗೆ ನೀನೇನ್ ಮಾಡಿದ್ಯಾ, ಏನ್ ತಪಾಕಿದ್ಯಾ ಈ ಪಿಕ್ಚರ್ ಅಲ್ಲಿ? ಏನ್ ತಪಾಕಿದ್ಯಾ ಹೇಳು. ಅದಕ್ಕೆ ಹೇಳಿ ಸೃಜನ್ ಅವ್ರಿಗೆ ಸುಂದರವಾದ ಹಾರರ್ ಥ್ರಿಲ್ಲರ್ ಅಂತ ಹೇಳಿ. ಸುಂದರವಾದ ಹಾರರ್ ಥ್ರಿಲ್ಲರ್, ಯಾಕಂದ್ರೆ ನಾನಿದ್ದೀನಿ. ಅಂಡ್ ಸುಮ್ನೆ ಕೂತ್ಕೊಳ್ಳಿ, ಮಾತಾಡ್ತಾರ ಗೊತ್ತಾಗ್ತಾ ಇಲ್ವಲ್ಲ. ಹೇಳಮ್ಮ. ಏ, ಇವ್ ನನ್ನ ಪಿಕ್ಚರ್ ಬಗ್ಗೆ ಮಾತಾಡಕ್ ಬಿಡಲ್ಲ. ಹೇಳಮ್ಮ, ಹೇಳಮ್ಮ. ಬ್ಯೂಟಿಫುಲ್ ಹಾರರ್ ಪಿಕ್ಚರ್. ಒಂದ್ ಮಹಲ್ ಅಲ್ಲಿ ಶೂಟ್ ಮಾಡಿದ್ವಿ, ಅದಕ್ಕೆ ಜೈ ಮಹಲ್. ಬೆಂಗಳೂರಲ್ಲೇ ಮಾಡ್ಬೋದು, ಮೋತಿ ಮಹಲ್ ಇತ್ತಲ್ಲ. ಇಟ್ಸ್ ಅ ಹೌಸ್ ವೈಫ್. ಒಂದ್ ಗೃಹಿಣಿ ಪಾತ್ರ ಮಾಡ್ತಾ ಇದೀನಿ, ತುಂಬಾ ಮೃದುವಾಗಿ. ಫಾರ್ ಎ ಚೇಂಜ್. ಹಿಂಗೆ ಅಂದ್ರೆ ಈ ಪಿಕ್ಚರ್ ಅಲ್ಲಿ ಏನಂದ್ರೆ, ಯೂಶಲಿ ದೆವ್ವದ ಪಿಕ್ಚರ್ ಅಲ್ಲಿ ಹಿಂಗ್ ಮಲಗಿರ್ತೀವಿ, ದೆವ್ವ ಬಂದು ಹಿಂಗ್ ಬೇಡ ಪ್ಲೀಸ್ ಅಂತ ಹಿಂಗ್ ಹೇಳ್ಬೇಕು, ಭಯ ಆಗುತ್ತೆ ಅಂತ. ಇವಳು ಬಂದು ಹಿಂಗ್ ಬಂದು ಅಂದ್ರೆ ಬಾಬಾ ಟೈಮ್ ಆಯ್ತು. ನನ್ನ ನೋಡಿದ್ರೆ ಹೆದರಲ್ಲ ಅಂತಾನೆ, ಅದಕ್ಕೆ ಡೈರೆಕ್ಟ್ ನನ್ನ ಹೆದರ್ಸೋ ಪಾತ್ರದಲ್ಲಿ ಕೊಟ್ಟಿಲ್ಲ. ಹೌದಾ? ನೀನ್ ದೆವ ಅಲ್ವಾ? ಹೌದಾ? ಅಶ್ವತ್, ಎಸ್ ಟೆಲ್ ಮಿ, ತಾವೇನ್ ದಬಾಕಿದೀರಾ ಪಿಕ್ಚರ್ ಅಲ್ಲಿ? ಅದಕ್ಕೆ ಮುಂಚೆ ಒಂದ್ ಮಾತು, ಸೃಜಯದ ಕಡೆ ಬರೀ ಮಜಾ ಅಲ್ಲ, ನಿಜನೇ ಇರುತ್ತೆ. ನಿಜ ಯಾಕೆಂದ್ರೆ ಎಷ್ಟೋ ಜನ ಈ ಒಂಥರ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದಿಲ್ಲ, ಬಟ್ ನೀವು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಈ ತರ ಎಲ್ಲ ಸಿನಿಮಾಗಳು ಸಪೋರ್ಟ್ ಮಾಡಿ ಬರ್ತಿದ್ದಾರೆ ಸರ್ ಅಂತ ಕೇಳ್ಕೊಂತ ಬರ್ತಾ ಇದ್ದೀನಿ. ಅದನ್ನ ನಿಮ್ಗೆ ನಮ್ಮ ತಂಡದ ಪರವಾಗಿ ನಾನು ಒಂದನೇ ಸಲ ಥ್ಯಾಂಕ್ ಯು ಸೋ ಮಚ್, ಇಟ್ಸ್ ಮೈ ಪ್ಲೆಷರ್. ಎರಡನೇದು ವಿಷಯ ಅಂದ್ರೆ ಸರ್, ಈ ಸಿನಿಮಾ ಒಂದು ಆರೋ ಸಬ್ಜೆಕ್ಟ್. ನಾನು ಇದ್ರಲ್ಲಿ ಪ್ರೊಫೆಸರ್ ಮತ್ತೆ ಡ್ಯುಯಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಆತ್ಮ ನನ್ನಲ್ಲಿ ಬಂದು ಸೇರ್ಕೊಂಡಾಗ ನಾನು ರಾಣಿಯಾಗಿ ಬದಲಾಗ್ತಿರ್ತೀನಿ, ಇಡೀ ಕುಟುಂಬನ ಕೊಲೆ ಮಾಡ್ತಿರ್ತೀನಿ, ಇಡೀ ಕಂಟ್ರೋ ಮೇಕಪ್ಪೇ ಚೇಂಜ್ ಆಗ್ತಿರುತ್ತೆ. ನಾನು ಪ್ರೊಡ್ಯೂಸರ್ ಸರ್ ಹೇಳಿದೆ, ಸರ್ ನಾನು ಹೀರೋ ಹೀರೋ ಅಂತೆಲ್ಲ ಮಾಡಬೇಡಿ ಸರ್, ನಾನು ನಾಟ್ ಸೂಟಬಲ್ ಅಂತ. ಅದೇನು ಅವರು ಹೃದಯ ಶಿವ ಮತ್ತೆ ಅವರು ಸೇರಿ ಈ ಪಾತ್ರಕ್ಕೆ ನ್ಯೂ ಸೂಟ್ ಆಗ್ತೀರ ಅಂತ ಮಾಡಿದ್ರು. ಪರ್ಫಾರ್ಮೆನ್ಸ್ಗೆ ತುಂಬ ಸ್ಕೋಪ್ ಇದೆ ಸರ್. ಒಬ್ಬ ಪ್ರೊಫೆಸರ್ ಆಗಿ ನ್ಯೂಟ್ರಲ್ ಆ್ಯಕ್ಟ್ ಮಾಡೋದಕ್ಕೂ, ಒಬ್ಬ ರಾಣಿಯಾಗಿ ಅವಳು ರಾಣಿಯ ವಿಗರಸ ಆತ್ಮ ಏನೇನು ವರ್ತಿಸುತ್ತೆ ಅನ್ನೋದನ್ನ ಇದರಲ್ಲಿದೆ. ಸೊ ಆ ಆತ್ಮ ಬಂದಾಗ ನೀವು ರಾಣಿ ಆಗ್ತೀರಾ? ರಾಣಿ ಆಗ್ತೀನಿ. ಆತ್ಮ ಜೊತೆನೇ ಇದ್ದೀನಿ, ನನ್ನ ರಾಣಿ. ರಾಣಿ ಅವ್ರು ಯಾಕೋ ಮನೇಲಿ ಇಲ್ಲ, ಇಲ್ಲ ಅಂದ್ರೆ ನೀವು ನೋಡ್ಕೊಂಡಿರೋರು. ಪರವಾಗಿಲ್ಲ, ಏನು ನೋಡ್ಕೊಳ್ಳೋದು, ನಾನು ನೋಡ್ಕೊತಾನೆ ಇಲ್ವಾ? ಓಕೆ, ಹೃದಯ ಶಿವ, ನೀವು ಬರವಣಿಗೆಯಲ್ಲಿ ತುಂಬ ಫೇಮಸ್, ರೊಮ್ಯಾಂಟಿಕ್ ಹಾಡುಗಳನ್ನೆಲ್ಲ ತುಂಬ ಬರ್ದಿದ್ದೀರಾ, ಆದ್ರೆ ಇವಾಗ ಫಸ್ಟ್ ಟೈಮ್ ಡೈರೆಕ್ಷನ್, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ? ಹಾರರ್ ಸಬ್ಜೆಕ್ಟ್ ಯಾಕೆ, ರೊಮ್ಯಾಂಟಿಕ್ ಸಬ್ಜೆಕ್ಟ್ ತಗೋಬೋದಾಗಿತ್ತಲ್ಲ. ಹಂಗ ಅನ್ಕೊಳ್ತಿರಲ್ಲ, ಅದಕ್ಕೆ ಈಗ ಒಬ್ಬ ಹಾಡು ಬರೆಯುವಂತವನು ಏನಿದ್ರು ಒಂದು ಪ್ರೇಮ ಕತೆ ಅಥವಾ ಒಂದು ಕುಟುಂಬದ್ದು ಅಥವಾ ಭಾವನಾತ್ಮಕವಾಗಿ ಇರುವಂತ ಮನುಷ್ಯ ಸಂಬಂಧಗಳ ಬಗ್ಗೆ ಮಾಡುವಂಥದ್ದು ಸಹಜವಾಗಿರುತ್ತೆ. ಅಂತ ಕತೆಗಳ ನನ್ನ ಹತ್ರ ಇದ್ದದ್ದು.
ಸೊ ಅದ್ರ ಮಧ್ಯದಲ್ಲಿ ಏನಾದರೂ ಬೇರೆ ತರದ್ ಮಾಡೋಣ ಅಂತ ಈ ಕತೆ ಆಯ್ಕೆ ಮಾಡ್ಕೊಂಡಿದ್ದೆ. ವೆರಿ ಗುಡ್. ಹಾ, ತಾವೇನ್ ದಬ್ಬಾಕಿದ್ರ? ನಾನ್ ಮೂಲತಃ ಗಾಯಕಿ ಅಂತ ಗೊತ್ತಿರ್ಬೋದು ಸುಮಾರು ಜನ, ಗೊತ್ತಿಲ್ಲ ನಮ್ಗೆ, ಹೇಳಿ. ಬಟ್ ಹೃದಯ ಶಿವ ಸರ್, ನಾನು ಚಿಕ್ಕ ವಯಸ್ಸಲ್ಲಿ ಥಿಯೇಟರ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೆ, ಬಿಂಬ ಅಲ್ಲಿ ನಾಟಕಗಳನ್ನೆಲ್ಲ ಮಾಡ್ತಿದ್ದೆ. ಒಂದಿನ ಕಾಲ್ ಮಾಡಿ ಒಂದ್ ಪಾತ್ರ ಇದೆ, ಅಶ್ವಥ್ ಅವರ ತಾಯಿ ಪಾತ್ರ ಇದೆ, ಮಾಡ್ತೀರಾ ಅಂತ ಕೇಳಿದ್ರು. ನಾನು ಓಕೆ, ಜೋಕ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಇಲ್ಲ, ನೀವು ಥಿಯೇಟರ್ ಅಲ್ಲಿ ಮಾಡ್ತಿದ್ದಿದ್ರಿಂದ ಕೇಳ್ತಾ ಇದ್ದೀನಿ, ನಿಮ್ಗೂ ಚಾಲೆಂಜಿಂಗ್ ಆಗಿರುತ್ತೆ ಇದು ಅಂತ ಅಂದ್ರು. ಆಯ್ತು ಸರ್, ನಿಮಗ್ ಕಾನ್ಫಿಡೆನ್ಸ್ ಇದ್ರೆ ನಾನು ಮಾಡ್ಬೋದು ಅಂತ ಮಾಡ್ತೀನಿ ಅಂತಂದೆ. ಇದ್ರಲ್ಲಿ ನಾನು ಶುಭ ಅವ್ರ ಅತ್ತೆ ಪಾರ್ಟು, ಅಶ್ವಥ್ ಸರ್ ಅವ್ರ ತಾಯಿ ಪಾರ್ಟು. ಹಾರರ್ ಸಿನಿಮಾ ಏನೋ ಮಾಡಿದ್ರೆ, ಆದ್ರೆ ಲೊಕೇಶನ್ ಅಲ್ಲಿ ನೀವು ನೀವೇ ಭಯ ಬೀಳ್ತಾ ಇದ್ರಲ್ಲ, ಯಾಕದು? ಅದು ನಮ್ಮ ಮೊದಲನೇ ದಿನ ನಾವಲ್ಲಿ ಪಳನಿ ಹತ್ರ ಕಂಪ್ಲೀಟ್ ಒಂದು ಸನ್ಫ್ಲವರ್ ಗಾರ್ಡನ್ನು ಮತ್ತೆ ಬೆಟ್ಟ ಎಲ್ಲ ಅದ್ರ ಮಧ್ಯದಲ್ಲಿ ಇರೋವಂಥ ಸೆಟ್ ಇದು. ಸೊ ಮೊದಲನೇ ದಿನ ನಾವಲ್ಲಿ ಶೂಟ್ ಮಾಡಬೇಕು. ಸೊ ಬೆಳಿಗ್ಗೆ ನಾವು ಹೋಗ್ತಿದ್ದಂಗೆ ನಮಗೊಂದು ಕಾಲ್ ಬಂತು ಡೈರೆಕ್ಟರ್ ಅವರಿಂದ, ಒಂದು 15-20 minutes ಲೇಟ್ ಆಗಿ ಬನ್ನಿ ಅಂತ. ನಾವು ಯಾಕೆ ಅಂದಾಗ, ಇಲ್ಲ ಇಲ್ಲಿ ಮರ್ಡರ್ ಆಗಿದೆ, ಸೊ ಹಾಗಾಗಿ ಇವಾಗ ತಕ್ಷಣ ಬರಬೇಡಿ ಯಾಕಂದ್ರೆ ಬಾಡಿ ಅಲ್ಲೇ ಇದೆ ಅಂತ. ಸೊ ಫಸ್ಟ್ ಡೇನೆ ಆ ಸೆಟ್ಟಲ್ಲಿ ಅಲ್ಲಿ ವಾಚ್ಮನ್ ಮರ್ಡರ್ ಆಗಿತ್ತು. ನಿಜ ಹೇಳ, ಮರ್ಡರ್ ಆಗಿತ್ತ? ಇಲ್ಲ, ನೀನ್ ಬರ್ತೀಯ ಅಂತ ಪ್ರಾಣ ಬಿಟ್ಟಿದ್ದ. ನನಗ ಅನ್ಸುತ್ತೆ ನಾನ್ ಬರ್ತಾ ಇದೀನಿ ಅಂತ ಅವನೇ ಸೂಸೈಡ್ ಮಾಡ್ಕೊಂಡಿರ್ಬೇಕು. ಪರಿಣಿತಾನೆ? ಹೌದು. ಎನ್ನ ಇನ್ನಿಕೆ ಶೂಟಿಂಗ್ ಯಾರು ಸುಭ ಪುಂಜ ಅಯ್ಯ ಅಮ್ಮ ಪಾಪ. ತಾವು ಎಲ್ಲಾದ್ರೂ ಜಿರಳೆ ಫಾಲೋ ಮಾಡುತ್ತಂತಲ್ಲ, ಯಾಕೆ? ಹಂಗದೇನೋ ದೆವ್ವ ಅಂದ್ರೆ ಭಯ ಇಲ್ಲ ನಂಗೆ, ಜಿರಳೆ ಅಂದ್ರೆ ಭಯ. ಸತಿ ನಾಟಕ ಮಾಡ್ತಿರ್ಬೇಕು. ರೆಡಿ ಮಾಡಿ ಇಡ್ರು ಅವೆಲ್ಲ. ಏ ದಯವಿಟ್ಟು ನೋಡೋ, ಅಲ್ಲಿ ಬಾಕ್ಸ್ ಅಲ್ಲಿ ಇತ್ತಲ್ಲ ತಾಬ ಹೇಳ್ತಿ. ನಾಟಕ ಮಾಡ್ತಿರ್ಬೇಕಾದ್ರೆ ಹೀಗೆ ಸ್ಟೇಜ್ ಅಲ್ಲಿ ನನ್ ಪಾತ್ರ ನನ್ ಬ್ಲಾಕಿಂಗ್ ಕೊಟ್ಟಿದ್ದಾರೆ, ನನ್ಗೆ ಮಾಡ್ತಾ ಇದೀನಿ, ನನ್ ಸುತ್ತ ಜಿರಳೆ ಓಡಾಡ್ತಾ ಇದೆ, ನನಗೆ ಹೆದರಿಕೆ ಆಗೋಯ್ತು, ಏನ್ ಮಾಡೋದು, ಕಣ್ಣಲ್ಲಿ ಹಿಂಗ್ ಸನ್ನೆ ಮಾಡ್ತಿದ್ದೆ ಇನ್ನೊಂದ್ ಕ್ಯಾರೆಕ್ಟರ್ ಗೆ, ಓಡ್ಸು 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 ಅದನ್ನ ಅಂತ. ಸೊ ಚಿಕ್ಕ ವಯಸ್ಸಿಂದನೂ ನನ್ನ ಹಿಂದೆ ಯಾವಾಗ್ಲೂ ಜಿರಳೆಗಳು. ಓಕೆ, ಜಿರಳೆ ಕಂಡ್ರೆ ಭಯ ಇರೋದು ಓಕೆ, ಐ ಅಂಡರ್ಸ್ಟ್ಯಾಂಡ್. ಜಿರಳೆ ಕಂಡ್ರೆ ಹೆದರ್ಕೊಳ್ಳೋ ತರ ಮಾಡಿರೋದು ಏನಕ್ಕೆ? ನನ್ನ ಕಾಳ, ನನ್ನ ಪೆಟ್ ಹೆಸರು ಕಾಳ ಅಂತ, ಅವನಿಗೆ ಜಿರಳೆನ್ ಸಾಯಿಸೋ ಹುಚ್ಚಿತ್ತು ಚಿಕ್ಕ ವಯಸ್ಸಲ್ಲಿ. ನಾನು ಅದನ್ನ ನೋಡಿ ಕಿರಿಚ್ತೀನಿ ಅಂತ ದೀವಾನ್ ಹತ್ಬಿಡ್ತೀನಿ ನಾನು ಜಿರಳೆ ನೋಡಿದ ತಕ್ಷಣ. ಸೊ ನಾನ್ ಕಿರಿಚ್ತೀನಿ ಅಂತ ಅವನು ಅದನ್ನ ಹೆದರ್ಕೋಬೇಕು ಅಂತ ಅನ್ಕೊಂಡು ಇವಾಗ ನನ್ ಜೊತೆ ಅವನು ದೀವಾನ್ ಹತ್ತಿಸ್ತಾ ಇರ್ತಾನೆ. ಏನ್ ಸರ್, ಇದು ನಾಯಿಗೂ ಹೆದರ್ಸ್ಬಿಟ್ಟಿದ್ದೆ. ಕಾಳ ಅಂತೆ ಸರ್, ನೀವೊಂದು ನಾಯಿ ಸಾಕಿ ಖಾಲಿ ಅಂತ. ನಾವು ಅಘೋರಿ ಕ್ಯಾರೆಕ್ಟರ್ ಮಾಡಿದ್ದೀರಾ ಇದ್ರಲ್ಲಿ, ಏನು ಆ ಪಾತ್ರದ ಬಗ್ಗೆ ಹೇಳಿ. ಆ ಪಾತ್ರ ಸ್ಮಶಾನದಲ್ಲಿ ಇರುವಂಥ ಒಂದು ಕ್ಯಾರೆಕ್ಟ್ರು. ಈ ನಮ್ಮ ಏನು ಲೌಕಿಕ ಬದುಕೇನಿದೆ ಜಗತ್ತು, ಅದ್ರ ಆಚೆಗಿರುವಂತ ಒಂದು ವಿಚಿತ್ರವಾದ ಒಂದೇ ಆದಂಥ ಮ್ಯಾನರಿಸಮು, ಒಂದೇ ಆದಂಥ ಜೀವನ ಕ್ರಮ ಇರುವಂಥ ಒಂದು ಕ್ಯಾರೆಕ್ಟರ್ ಸರ್. ಸಮಾಧಿಗಳ ಜೊತೆ ಮಾತಾಡ್ತಾನೆ ಅಂತ ಒಂದು ಹುಚ್ಚ ಅವನು, ಅದರಿಂದ ಒಂದೇನೋ ಒಂದು ಕಾರಣ ಇರುತ್ತೆ ಅಂತ ಒಂದು ಕ್ಯಾರೆಕ್ಟ್ರು. ಆಮೇಲೆ ಈಗ ರೆಗ್ಯುಲರ್ ಆಗಿ ನಾವು ಯಾರು ಮಾಮೂಲಿ ನಾವು ರೆಗ್ಯುಲರ್ ನಮ್ದು ಒಂದು ಇರುತ್ತೆ, ಪ್ರತಿಯೊಬ್ಬ ಮನುಷ್ಯಂದು ಎಲ್ಲಾದರೂ ಹೋದಾಗ ಹೇಗೆ ನಡ್ಕೋಬೇಕು, ಹೇಗಿರಬೇಕು, ಇನ್ನೊಂದು ಮತ್ತೊಂದು ಇದೆಲ್ಲ ನಮಗಿರುತ್ತೆ, ಆದರೆ ಅವನಿಗಿರಲ್ಲ, ಹೇಗಂದ್ರೆ ಆಗಿದ್ಬಿಡ್ತಾನೆ ಅವನು. ಸೊ ಆ ಥರ ಒಂದು ಕ್ಯಾರೆಕ್ಟರ್. ಹಾಂ, ಅದು ನಿಜ. ನನಗೆ ಪ್ರೊಫೆಸರ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಏನೋ ಅನ್ನಿಸ್ತಿರಲ್ಲ, ಮಾತಂಗಿ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಫಸ್ಟ್ ಡೇ ಡ್ರೆಸ್ ಹಾಕಿದ್ರೆ ನನಗೆ ಫುಲ್ ವಾಮಿಟ್, ಇನ್ನೇನು ಶಾರ್ಟ್ಗೆ ಹೋಗ್ಬೇಕು ವಾಮಿಟ್. ದ ಸೆಕೆಂಡ್ ಡೇ ಡ್ರೆಸ್ ಹಾಕಿದ್ವಿ ಭೀಕರವಾಗಿ ಜ್ವರ, ಥರ್ಡ್ ಡೇ ಜ್ವರ, ನಾಲ್ಕನೇ ದಿನ ಫೈನಲ್ ಶೂಟು, ಎಲ್ಲ ಡ್ರೆಸ್ ಹಾಕೊಂಡಿದ್ವಿ, ಶೂಟಿಂಗ್ ಮುಗಿಸಿದ್ವಿ, ಬಟ್ಟೆ ಎಲ್ಲ ರಿಮೂವ್ ಮಾಡಿ ಬ್ಲೌಸ್ ಬಿಚ್ಚಿದ್ರೆ ನನಗೆ ಇಷ್ಟಕ್ಕೆಲ್ಲ ಚರ್ಮ ಸುಟ್ಟೋಗಿದೆ, ಬೆಂಕಿ ತಗಲಿಲ್ಲ, ಏನು ತಗಲಿಲ್ಲ, ಅಷ್ಟು ಪೀಲ್ ಆಗೋಯ್ತು ಚರ್ಮ ನನಗೆ. ಬಟ್ ಅದು ನಂಬಬೇಕು, ಮೋಸ್ಟ್ಲಿ ಮೈಗೆ ಹಾಕೊಂಡು ಐರನ್ ಮಾಡಿರ್ಬೇಕು. ಮೋಸ್ಟ್ಲಿ ನಾನಿರೋದಕ್ಕಾಗಿ. ಓಕೆ, ಜಯ ಮಹಲ್ ಚಿತ್ರತಂಡದವರು ಮಜಾ ಟಾಕೀಸ್ಗೆ ಬಂದ್ರಿ, ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಮಾತಾಡಿ ಈಗ, ಇವಾಗ ಮಾತಾಡು. ಹಾ, ಥ್ಯಾಂಕ್ ಯು ಸೋ ಮಚ್ ಅಂದೆ. ಇವ್ನು ಯಾಕೆ ನನ್ನ ಹಿಂಗ ಸಿಯಾ ಸಿಯಾ ಯಾರ್ ಹೇಳ್ತಾ ಇದೀಯ ನೋಡು ಸಿಯಾ ಅಂತ, ಅವಾಗ ಅಷ್ಟೊತ್ತಿಂದ ಅವ್ರು ನಿನ್ನ ಸೀತನೆ ಇರೋದವರು. ಓಕೆ, ಹಾಗೆ ನಿಮ್ಮ ಪ್ರೊಡ್ಯೂಸರ್ ಬಂದಿದೆ, ದಯವಿಟ್ಟು ಅವ್ರನ್ನ ಇನ್ವೈಟ್ ಮಾಡ್ಬಿಡೋಣ. ಸ್ವರೂಪ್ ಅವರು, ದಯವಿಟ್ಟು ಬನ್ನಿ. ಒಳ್ಳೇದಾಗ್ಲಿ ಸರ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾ ಎಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಮೀರಿ ಯಶಸ್ಸನ್ನು ಕಾಣಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಗುಡ್ ಲಕ್. ಥ್ಯಾಂಕ್ ಯು ಸರ್, ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು.